ಸ್ಟಾರ್ ನಟನಾಗಿ ಮೆರೆದ ನಟ ದರ್ಶನ್ ಇದೀಗ ಜೈಲು ಪಾಲಾಗಿದ್ದು ನಟನಿಗೆ ಅರಗಿಸಿಕೊಳ್ಳಲಾಗದೇ ಇರುವಂತಹ ಪರಿಸ್ಥಿತಿ ಎದುರಾಗಿದೆ. ದರ್ಶನ್ ಸಿನಿ ಕೆರಿಯರ್ನಲ್ಲಿ ಇದು ದೊಡ್ಡ ಬ್ಲಾಕ್ ಮಾರ್ಕ್ ಆಗಿಬಿಟ್ಟಿದೆ. ಜಾಮೀನು ನಿರೀಕ್ಷೆಯಲ್ಲಿರುವ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗುತ್ತಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ನಾಲ್ಕು ಗೋಡೆಗಳ ನಡುವೆ ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಇದೀಗ ಅವರಿಗೆ ವೈರಲ್ ಫೀವರ್ ಕೂಡ ಅಟ್ಯಾಕ್ ಆಗಿದೆಯಂತೆ. ಕಳೆದ ನಾಲ್ಕು ದಿನಗಳಿಂದ ದರ್ಶನ್ಗೆ ಜ್ವರ ಕೂಡ ಬರ್ತಿದೆ ಅಂತ ಹೇಳಲಾಗ್ತಾ ಇದೆ. ಈ ಕೊನೆ ಪ್ರಕರಣದಲ್ಲಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಎನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಭಯ ಕೂಡ ಶುರು ಆಗಿದೆಯಂತೆ. ಜೈಲಿನಲ್ಲಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಪ್ರೋಟೀನ್ ಫುಡ್ ಸಿಗದೆ, ಜೈಲೂಟ ತಿನ್ನಲು ಆಗದೆ ಮನೆಯೂಟ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಕೂಡ ಮನೆಯೂಟ ಕೇಳಿಕೊಂಡ್ರು ಅವ್ರಿಗೆ ಮನೆ ಊಟ ಕೊಡ್ತಾ ಇಲ್ಲ. ಸದ್ಯ ದರ್ಶನ್ಗೆ ಫೀವರ್ ಎದುರಾಗಿದ್ದು ಚೇತರಿಕೆಯನ್ನು ಕಂಡಿದ್ದಾರಂತೆ. ಸ್ವಲ್ಪ ಚೇತರಿಕೆ ಕಂಡಿದ್ದಾರೆ. ಕುಟುಂಬಸ್ಥರನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನ್ಯಾಯಾಂಗ ಬಂಧನವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಇನ್ನು ದರ್ಶನ್ ಮನೆ ಊಟಕ್ಕೆ ಕೇಳಿಕೊಂಡರೂ ಕೂಡ ಮನೆ ಊಟವನ್ನು ನೀಡ್ತಾ ಇಲ್ಲ. ಯಾವುದೇ ರೀತಿಯ ಅನಾರೋಗ್ಯ ಇರಲಿಲ್ಲ, ಈಗ ಯಾಕೆ ಅನಾರೋಗ್ಯ ಆಯಿತು ಅಂತ ಈಗ ವೈದ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ನಿಯಮಗಳ ಪ್ರಕಾರ ವಿನಾಯಿತಿಗಾಗಿ ಕಾರಾಗೃಹಗಳ ಅರ್ಜಿಗೆ IGಗೆ ಇವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಒಂದು ಅರ್ಜಿಯಲ್ಲಿ ಕೂಡ ಮನೆ ಊಟ ಕೊಡಿ ಅಂತ ಇವರು ಕೇಳಿಕೊಂಡಿದ್ದಾರೆ, ಆದರೆ ಮನೆ ಊಟವನ್ನು ಕೊಡಲು ಒಪ್ಪಿಲ್ಲ. ಇನ್ನು ದರ್ಶನ್ಗೆ ಜಾಮೀನು ನೀಡದೆ ಇರೋದಕ್ಕೆ ಭರ್ಜರಿಯಾಗಿ 13 ಕಾರಣಗಳು ಇದೆ ಅಂತೆ. ಇವರಿಗೆ ದರ್ಶನ್ಗೆ ಯಾವಾಗ ಜಾಮೀನು ಸಿಗುತ್ತೋ ಕಾದು ನೋಡಬೇಕು. ಅಲ್ಲದೆ ದರ್ಶನ್ ತಮ್ಮ ಹೇರನ್ನು ಮೇಂಟೈನ್ ಮಾಡೋಕ್ಕೆ ಆಗದೆ ಸಾಕಷ್ಟು ಒದ್ದಾಡ್ತಿದ್ದಾರಂತೆ. ದರ್ಶನ್ ಹೆಡ್ ಶೇವ್ ಕೂಡ ಮಾಡಿಸಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇವರು ಯಾಕೆ ಈ ರೀತಿ ಮಾಡಿಕೊಂಡ್ರೋ ಗೊತ್ತಾಗ್ತಿಲ್ಲ. ದರ್ಶನ್ ಒಂದು ಕ್ಷಣ ಯೋಚನೆ ಮಾಡಿದ್ದಿದ್ರೆ ಅವರು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರಲಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ.